ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆ ಮುಗಿದೋಗಿದೆ. ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ, ಏಕನಾಥ್ ಶಿಂಧೆ ಅವರ ಶಿವಸೇನೆ ಹಾಗೆ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಮೈತ್ರಿಕೂಟ, ಮಹಾ ಮೈತ್ರಿಕೂಟ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ಪಡ್ಕೊಂಡಿವೆ. ಅದ್ಭುತವಾದಂತಹ ಜಯ, ಭರ್ಜರಿ ಜಯ, ಐತಿಹಾಸಿಕ ಜಯವನ್ನ ದಾಖಲು ಮಾಡಿದ್ದಾವೆ. ಆದ್ರೆ ನಾನಿಲ್ಲಿ ಹೇಳೋಕ್ ಬಂದಿರೋದು ಮಹಾರಾಷ್ಟ್ರ ಚುನಾವಣೆಯ ರಿಸಲ್ಟ್ ಬಗ್ಗೆ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರುವವರು ಚುನಾವಣಾ ಅಖಾಡದಲ್ಲೂ ಕೂಡ ಸ್ಟಾರ್ ಆಗಿ ಮಿಂಚಬಹುದಾ? ಈ ಪ್ರಶ್ನೆಗೆ ಉತ್ತರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಫಾಲೋವರ್ಸ್ ಇರ್ತಾರೆ. ಸೋಷಿಯಲ್ ಮೀಡಿಯಾ ಅನ್ನುವಂಥ ಯುಗದಲ್ಲಿ ಸ್ಟಾರ್ಗಳಾಗಿರ್ತಾರೆ. ಅಲ್ಲಿ ಸ್ಟಾರ್ಗಳಾಗಿರುವವರು ಚುನಾವಣೆಯಲ್ಲಿ ನಿಂತಾಗ ಅಲ್ಲಿರುವಂತಹ ನೇಮು ಫೇಮು ಇಲ್ಲಿ ಮತವಾಗಿ ಕನ್ವರ್ಟ್ ಆಗತ್ತಾ? ಈ ಪ್ರಶ್ನೆಗೆ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಒಂದು ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿದೆ, ಸ್ಪಷ್ಟವಾದಂತಹ ನಿದರ್ಶನ ಸಿಕ್ಕಿದೆ. ಅದ್ ಬೇರೆ ಯಾರದ್ದು ಅಲ್ಲ, ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚಿದಂತಹ ವ್ಯಕ್ತಿ, ಬಾಲಿವುಡ್ ನ ಕಿರುತೆರೆಯಲ್ಲಿ ಹಿಂದಿ ಸೀರಿಯಲ್ಗಳಲ್ಲಿ ಮಿಂಚಿದಂತಹ ವ್ಯಕ್ತಿ, ಹಿಂದಿ ರಿಯಾಲಿಟಿ ಶೋನಲ್ಲಿ ಮಿಂಚಿದಂತಹ ವ್ಯಕ್ತಿ ಇಜಾಜ್ ಖಾನ್. ಸೋಷಿಯಲ್ ಮೀಡಿಯಾನ ಬಳಸುವವರಿಗೆ ಕೆಲವರಿಗಾದ್ರೂ ಇಜಾಜ್ ಖಾನ್ ಅಂದ್ರೆ ಯಾರು ಅನ್ನೋದು ಗೊತ್ತಿರಬಹುದು. ಹಿಂದಿನಲ್ಲಿ ಒಂದೆರಡು ಮೂರು ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ, ಅದರಿಂದ ನೇಮು ಫೇಮ್ ಅನ್ನ ಗಳಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಹಿಂದಿ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲೂ ಕೂಡ ಅವರು ಕಾಣಿಸಿಕೊಂಡಿದ್ರು. ಅದಾದ ನಂತರ ಆಗಾಗ್ಗೆ ಒಂದಿಷ್ಟು ಕಾಂಟ್ರವರ್ಸಿಗಳಿಂದ, ಒಂದಿಷ್ಟು ಧಮಕಿಗಳಿಂದ ಆಗಾಗ್ಗೆ ಸುದ್ದಿಯಲ್ಲಿರ್ತಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ನಲ್ಲಿ ಇವರ ಫಾಲೋವರ್ಸ್ ಸಂಖ್ಯೆ ಎಷ್ಟು ಗೊತ್ತಾ? 5.6 ಮಿಲಿಯನ್, ಅಂದ್ರೆ 56 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇಂತಹ ಇಜಾಜ್ ಖಾನ್ ಅವರು ಈ ಬಾರಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ವರ್ಸಾವೋ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಆಜಾದ್ ಸಮಾಜ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ರು ಇಜಾಜ್ ಖಾನ್. ಆದ್ರೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇಜಾಜ್ ಖಾನ್ ಅವರಿಗೆ ಸಿಕ್ಕಿರುವಂತಹ ಮತಗಳ ಸಂಖ್ಯೆ ಎಷ್ಟು ಗೊತ್ತಾ? 56 ಲಕ್ಷ ಫಾಲೋವರ್ಸ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಹೊಂದಿರುವಂತಹ ಇಜಾಜ್ ಖಾನ್ ಅವರಿಗೆ ವರ್ಸಾವೋ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಿರುವಂತಹ ಮತ ನೋಟಾಗಿಂತಲೂ ಕಡಿಮೆ, ಬರೀ 155 ಮತಗಳನ್ನಷ್ಟೇ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಇಜಾಜ್ ಖಾನ್. ಅಚ್ಚರಿ ಅನ್ಸುತ್ತಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ 56 ಲಕ್ಷ ಮಂದಿ ಫಾಲೋವರ್ಸ್, ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ಗಳಿಸಿದ್ದು ಬರೇ 155 ಮತಗಳು. ನೋಟಾಗಿಂತಲೂ ಕಡಿಮೆ. ಆ ಕ್ಷೇತ್ರದಲ್ಲಿ ನೋಟಾಗೆ ಬಿದ್ದಿರುವಂತಹ ಒಟ್ಟು 1298, ಅದರಲ್ಲಿ ಒಂದು ಪಾಲನ್ನ ಪಡೆಯುವಷ್ಟರಲ್ಲಿ ಮಾತ್ರ ಸಕ್ಸಸ್ ಆಗಿದ್ದಾರೆ ಇಜಾಜ್ ಖಾನ್. 155 ಮತಗಳನ್ನಷ್ಟೇ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರ ಈ ಸೋಲು ಅಥವಾ ಅವರ ಈ ಮತಗಳ ಪ್ರಮಾಣ ಇದೆಯಲ್ಲ, ಅತ್ಯಲ್ಪ ಮತಗಳ ಪ್ರಮಾಣ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ ರೀತಿಯಾಗಿ ಕಾಮೆಂಟ್ಗಳು ಬರ್ತಾ ಇದೆ ಅಂತಂದ್ರೆ, ಬಹುಶಃ ಇಜಾಜ್ ಖಾನ್ ಅವರ ಫ್ಯಾಮಿಲಿ ಅವರೇ ಓಟ್ ಹಾಕ್ಲಿಲ್ವೋ ಏನೋ ಅನ್ನುವಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ತಮಾಷೆಯಾಗಿ ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ 10 ವರ್ಷ ಮೇಲ್ಪಟ್ಟವರು, 8 ವರ್ಷ ಮೇಲ್ಪಟ್ಟವರು, 15 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾರು ಬೇಕಾದ್ರೂ ಅಕೌಂಟ್ಗಳನ್ನ ಹೊಂದಬಹುದು. 16 ವರ್ಷ ಮೇಲ್ಪಟ್ಟವರು ಬಿಗ್ ಬಾಸ್ ನಲ್ಲಿ ಕಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಓಟ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಅದೇ 16 ವರ್ಷ ಮೇಲ್ಪಟ್ಟವರು ಚುನಾವಣೆಯಲ್ಲಿ ಓಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಬಹುಶಃ ಇಜಾಜ್ ಖಾನ್ ಅವರಿಗೆ ಇದು ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಟೀಕೆಗಳನ್ನ ಮಾಡಲಾಗ್ತಾ ಇದೆ. ಹಾಗಂತ ಇಜಾಜ್ ಖಾನ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು ಇದೇ ಮೊದಲೇನಲ್ಲ. ಮೊನ್ನೆ ಆಯ್ತಲ್ಲ ಲೋಕಸಭಾ ಚುನಾವಣೆ, ಆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ಇಜಾಜ್ ಖಾನ್. ಆದ್ರೆ ಲೋಕಸಭಾ ಚುನಾವಣೆಗಿಂತಲೂ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಅತ್ಯಲ್ಪ ಮತಗಳನ್ನ ಪಡೆದಿದ್ದಾರೆ. 155, ಕೇವಲ 155. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ನಲ್ಲಿ 56 ಲಕ್ಷ ಫಾಲೋವರ್ಸ್, ಇವರು ಪಡ್ಕೊಂಡಿದ್ದು 155 ಮತಗಳು. ಹಾಗಾಗಿ ಅವರು ಪಡೆದಿರುವಂತಹ ಮತಗಳ ಸಂಖ್ಯೆ, ಎಲ್ಲಿ ಅವರು ಸ್ಟಾರ್ ಆಗಿದ್ದಾರೋ ಸೋಷಿಯಲ್ ಮೀಡಿಯಾ, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.